ರಸ್ತೆ ಕಾಮಗಾರಿಗೆ ಆಗ್ರಹ ವಿಜಯಪುರದ ರಸ್ತೆಗಳು ಹದಗೆಟ್ಟಿರುವ ಕಾರಣ ಆ ರಸ್ತೆಯ ತಗ್ಗುಗಳಲ್ಲಿಯೇ ಸಸಿ ನೆಡುವ ಮೂಲಕ ವಿನೂತನ ರೀತಿಯಲ್ಲಿ ಶಾಸಕ ಎತ್ತಾಳವರಿಗೆ ರಸ್ತೆ ಸರಿ ಮಾಡುವಂತೆ ಆಗ್ರಹಿಸಲಾಯಿತು विजयपुर रस्ते हदगेट कारण रस्त तग्गु ससी नेक शासक रस्तिया दुरावस्थेयन्न तोरिसिकोळ्ळलायितु स्टेशन रोड न दोड्ड तग्गु ससिगळन्न नेट्टु यत्नाळर गमनवन्न इत्त सेळेयलायितु समय कांग्रेस मुखंड हमीद मुश्रीफ शेख मोदी मत्तु न्यायवादी खाद्री ओळगोंडंते अनेक मुखंडरु भागियागिद्दरु ಅಂಗಡಿಗಳು ಇದ್ಯಾವ ಸೀಮೆ ಸ್ಮಾರ್ಟ್ ಸಿಟಿ ಅಂತ ಸಾರ್ವಜನಿಕರು ಹೀಗೆ ನೀರು ನಿಂತ ಸ್ಥಳವನ್ನ ನೋಡಿದ್ರೆ ಅರೆ ಸ್ವಿಮ್ಮಿಂಗ್ ಫುಲ್ ತುಂಬಿದೆ ನೀರು ಬೇರೆ ತುಂಬಿದಾರಲ್ಲ ಅಂತ ನೀವೇನಾದರೂ ಊಹೆ ಮಾಡಿದ್ರೆ ನಿಮ್ಮ ಊಹೆ ತಪ್ಪು ಯಾಕೆಂದ್ರೆ ಇದು ಸ್ವಿಮ್ಮಿಂಗ್ ಫುಲ್ ಅಲ್ಲ ಸ್ವಾಮಿ ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ ನಲ್ಲಿರುವ ವಾಣಿಜ್ಯ ಕಟ್ಟಡಗಳ ಪರಿಸ್ಥಿತಿ ಇದು ಹೀಗೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಇಂತಹ ಅವಸ್ಥೆಗಳು ಸರ್ವೆ ಸಾಮಾನ್ಯವಾಗಿ ಕಾಣಿಸ್ತಾ ಇವೆ ಇವರು ಕಳೆದ 10 ವರ್ಷಗಳಿಂದ ಇಂತಹ ಪರಿಸ್ಥಿತಿ ಅನುಭವಿಸುತ್ತಲೇ ಇದ್ದಾರೆ ಇಲ್ಲಿ ಸರಾಗವಾಗಿ ಮಳೆ ನೀರು ಹೋಗಲು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ ಹೀಗಾಗಿ ಪ್ರತಿ ಸಾರಿ ಮಳೆಯಾದಾಗ ಇದೇ ಪರಿಸ್ಥಿತಿ ಉಂಟಾಗುತ್ತಿದೆ ಇನ್ನು ಇದರ ಬಗ್ಗೆ ಸಾಕಷ್ಟು ಬಾರಿ ಪಾಲಿಕೆಗೆ ಕಂಪ್ಲೇಂಟ್ ಕೊಟ್ಟರು ನೋ ಯೂಸ್ ಅಂತಿದ್ದಾರೆ ವ್ಯಾಪಾರಸ್ಥರು 3 ವರ್ಷದ ಸರ್ ಹೋಟೆಲ್ ನಡೆಸಾಗುತ್ತೆ ಮೂರು ವರ್ಷದಿಂದ ಇದೆ ಸಮಸ್ಯೆ ಇದೆ ಸರ್ ಮಳೆ ಬಂದಾಗೊಮ್ಮೆ ಪೂರ್ತಿ ನೀರು ತುಂಬತದೆ ನೀರು ತುಂಬಿಟ್ಟಾಗ ಎಲ್ಲ ನಮ್ದೆಲ್ಲ ಹಾಳಾಗ್ತಾ ಇದೆ ಸರ್ ಒಳಗೆ ಸಿಲಿಂಡರ್ ಆಯ್ತು ಫ್ರಿಜ್ ಆಯ್ತು ಹಿಟ್ ಕಾರ್ಪುಡಿ ಗ್ಯಾಸ್ ಎಲ್ಲ ಹಾಳಾಗಿದೆ ಸರ್ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸರ್ ಕಾರ್ಪೊರೇಷನ್ ಅವರಿಗೆ ಕಂಪ್ಲೀಟ್ ಮಾಡಿದೀವಿ ಕಾರ್ಪೊರೇಟರ್ ಅವರಿಗೆ ಕಂಪ್ಲೀಟ್ ಮಾಡಿದೀವಿ ಸರ್ ನೀರು ಗಟರಿಂದ ಚರಂಡಿ ಕ್ಲೀನ್ ಮಾಡಕ ಅವರಿಗೆ ಬರುತ್ತೆ ಸರ್ ಚರಂಡಿಯಿಂದ ಮುಂದೆ ನೀರು ಹೋಗ್ತಾ ಇಲ್ಲ ಸರ್ ಯಾವುದೇ ಗಟರಿಂದ ನೀರು ಪಾಸ್ ಆಗ್ತಾ ಇಲ್ಲ ಸರ್ 3 ವರ್ಷ ಆಯ್ತು ಸರ್ ನಾವು ಅದರೊಳಗೆ ಮತ್ತೆ ಈ ವರ್ಷ ಮತ್ತೆ ಫುಲ್ ನಮಗೆ ಕರೋನಾ ಬಂದ ಅರ್ಧ ಹಾಳಾಗಿದೆ ಸರ್ ಕರೋನಾದಿಂದ ಒಂದು 5 ತಿಂಗಳು ನಮ್ಮದು ಎಲ್ಲ ಹೋಟೆಲ್ ಬಂದದ ಸರ್ ನಿಮಗೂ ಗುರ್ತದೆ ಆ ಹೋಟೆಲ್ ಬಂದಿದ್ದಾಗ ಮತ್ತೆ ಈಗ 1 ತಿಂಗಳು ಆಯ್ತು ಸರ್ ಹೋಟೆಲ್ ಚಾಲೂ ಆಗಿ ಮತ್ತೆ ಇದು ಮಳೆ ಬಂದ ಮತ್ತೆ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಯಾರು ಬಂದು ಗಟರ್ ಕ್ಲೀನ್ ಮಾಡ್ತಾರೆ ಸರ್ ಗಟರಿಂದ ಮುಂದೆ ನೀರು ಹೋಗಕಲ್ಲೇ 20 ಫೂಟ್ ಅಷ್ಟೇ ಇದೆ ಸರ್ ಅದು ಬ್ಲಾಕ್ ಆಗಿದ್ದ ಗಟರ್ ಯಾರು ಓಪನ್ ಮಾಡ್ತಾ ಇಲ್ಲ ಸರ್ ಒಂದು 100 ಸತ ಆದ್ರೂ ನಾವು ಕಂಪ್ಲೀಟ್ ಮಾಡಿದೀವಿ ಸರ್ ಕಾರ್ಪೊರೇಷನ್ ಹೆಡ್ ಅವರಿಗೆ ಇಂಜಿನಿಯರ್ ಅವರು ಬರ್ತಾರೆ ಸರ್ ಅದನ್ನು ನೋಡೋಗಾರ ಅವರು ಎಲ್ಲ ಗುರುತದ ಸರ್ ಮತ್ತೆ ಕಾರ್ಪೊರೇಟ್ ಅವರು ಕಂಪ್ಲೀಟ್ ಮಾಡಿದೀವಿ ಸರ್ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಸರ್ ಮಂದಾಕಿನಿ ಹಾಸ್ಪಿಟಲ್ ಅಂತ ಹೇಳಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಸರ್ ಟೋಟಲ್ ಒಂದು 30 ರಿಂದ 40 ಅಂಗಡಿ ಇದಾವ ಸರ್ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಸರ್ ಹಿಂದೆ ನೋಡಿ ಸರ್ ಬೇಕಾದ್ರೆ ಹಿಂದೂ ಅಂಗಡಿ ಇದಾವ ಸರ್ ಅವ್ರ ಜನರೇಟರ್ ಅಂಗಡಿ ಇದಾವ ಸರ್ ಟೋಟಲ್ ನಮ್ದು ಏನಿಲ್ಲ ಅಂದ್ರು ಒಂದು 60 ರಿಂದ 70 ಸಾವಿರ ರೂಪಾಯಿ ಬರೀ ಎಲೆಕ್ಟ್ರಿಕಲ್ ಮಷಿನ್ ಹಾಳಾಗಿದಾವ ಸರ್ ಡಬಲ್ ಫ್ರಿಜ್ ಅದ ಒಳಗೊಂದು ಡೀ ಫ್ರಿಜರ್ ಪ್ರತಿ ವರ್ಷ ಇದೆ ಪ್ರಾಬ್ಲಮ್ ಅದ ಸರ್ ನಾವು ಬಂದು 3 ವರ್ಷ ಆಯ್ತು ಸರ್ 3 ವರ್ಷದಿಂದ ಇದೆ ಸಮಸ್ಯೆ ಇದೆ ಸರ್ ಅವರಿದ್ದ 13 ವರ್ಷ ಆಯ್ತು ಸರ್ ಕಾರ್ಪೊರೇಟರ್ ಮಿಸ್ಕಿನ್ ಅಂತ ಹೇಳಿ ಬರ್ತಾರೆ ಸರ್ ಕಂಪ್ಲೀಟ್ ಮಾಡಿದ್ರಿ ಸರ್ ಅವರು ಗುರ್ತದಾರ ಲಾಸ್ಟ್ ಟೈಮ್ ಅವರು ಬಂದಿದ್ರು ಸರ್ ಅವರು ಬಂದು ನೋಡೋಗಿದ್ದಾರೆ ಸರ್ ಈಗ ಏನು ಅಂತಾರೆ
ಈಗ ಮತ್ತೆ ಕಂಪ್ಲೀಟ್ ಆಗಿ ಸರ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಯಾರು ಯಾರು ಬಂದಿಲ್ಲ ಸರ್ ಸರ್ ನಮ್ಮ ಹೆಸರು ಮಾರುತಿ ಅಂತ ಹೇಳಿ ಇದೆ ಹೋಟೆಲ್ ನಡೆಸ್ತೀವಿ ಸರ್ ನಾವು ಇನ್ನು ಕೊರೋನಾ ಸಂದರ್ಭದಲ್ಲಿ ಸುಮಾರು 4 ತಿಂಗಳಿಂದ ವ್ಯಾಪಾರ ಇಲ್ಲ ಹೀಗಾಗಿ ಇನ್ನಾದರೂ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಎಂದು ಪ್ರಾರಂಭ ಮಾಡಿದ್ರೆ ಮಳೆಯ ನೀರು ಚರಂಡಿಗೆ ಹೋಗಲು ಜಾಗವಿಲ್ಲದೆ ಅಂಗಡಿಗಳಿಗೆ ನುಗ್ಗುತ್ತೆ ಹೀಗಾಗಿ ನಮಗೆ ತೀರಾ ತೊಂದರೆ ಆಗ್ತಾ ಇದೆ ಇದರ ನಡುವೆ ಪಾಲಿಕೆಯವರಿಗೆ ಕಂಪ್ಲೇಂಟ್ ಮಾಡಿ ಸಾಕಾಗಿದೆ ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಚರಂಡಿಯಲ್ಲಿ ಸರಿಯಾಗಿ ಮಳೆ ನೀರು ಹೋಗ್ತಿಲ್ಲ ಎಂದು ಸಾರ್ವಜನಿಕರು ಎಂತ ಸ್ಮಾರ್ಟ್ ಸಿಟಿ ಎಂದು ಪ್ರಶ್ನಿಸ್ತಾ ಇದ್ದಾರೆ ಸಂಸ್ಕಾರ ಸ್ಕೂಲ್ ವತಿಯಿಂದ ವೈದ್ಯರು ಮತ್ತು ಪತ್ರಕರ್ತರಿಗೆ ಎನರ್ಜಿ ಡ್ರಿಂಕ್ ವಿತರಣೆ ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜೀವದ ಹಂಗ ತೊರೆದು ಹಗಲಿರುಳು ಕೊರೋನಾ ವಿರುದ್ಧ ಕೆಲಸ ಮಾಡುತ್ತಿರುವ ವೈದ್ಯರಿಗೆ ಹಾಗೂ ಪತ್ರಕರ್ತರಿಗೆ ಕುಸುಗಲ್ ರಸ್ತೆಯಲ್ಲಿರುವ ಸಂಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನಗರದ ಚಿಟ್ಕುಪ್ಪಿ ಆಸ್ಪತ್ರೆಯಲ್ಲಿ ಎನರ್ಜಿ ಡ್ರಿಂಕ್ ವಿತರಣೆ ಮಾಡಲಾಯಿತು ಸ್ಕೂಲ್ ವತಿಯಿಂದ ಮಹೇಂದರ್ ಸಿಂಗಿ ಅವರು ಮತ್ತು ಉಜ್ವಲ್ ಸಿಂಗಿ ಅವರು ನಮ್ಮ ಎಲ್ಲಾ ಕೊರೋನಾ ವೇರಿಯರ್ಸ್ ಡಾಕ್ಟರ್ಸ್ ಆಗಲಿ ನರ್ಸ್ ಆಗಲಿ ಅಥವಾ ನಮ್ಮ ಪತ್ರಕರ್ತರ ಮಿತ್ರರಾಗಲಿ ಎಲ್ಲರಿಗೂ ಎನರ್ಜಿ ಡ್ರಿಂಕ್ಸ್ ಅನ್ನು ನೀಡಿರ್ತಾರೆ ಇದು ನೀಡಿದಕ್ಕೆ ಅವರಿಗೆಲ್ಲರನ್ನು ಧನ್ಯವಾದಗಳು ನಾವು ಈ ಸಂಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹುಬ್ಬಳ್ಳಿಯಿಂದ ಎಲ್ಲಾ ಸಿಂಬದಿಗಳಿಗೆ ಒಂದು ಎನರ್ಜಿ ಡ್ರಿಂಕ್ ಅಂತ ಪ್ರೊವೈಡ್ ಮಾಡ್ತಾ ಇದೀವಿ ಅವರು ಕೋವಿಡ್ ದಲ್ಲಿ ಬಹಳಷ್ಟು ಹಗಲೇ ರಾತ್ರಿ ಕೆಲಸ ಮಾಡಿ ಎಲ್ಲರಿಗೆ ಅವಕಾಶ ಸರಿಯಾಗಿ ಟೆಸ್ಟಿಂಗ್ ಮಾಡ್ಸಿದ್ದಾರೆ ಸೋ ಒಂದು ನಾವು ಸಂಸ್ಕಾರ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ದಲ್ಲಿಂದ ಒಂದು ನಮ್ಮ ಕಡೆಯಿಂದ ಒಂದು ಪ್ರೀತಿ ಮತ್ತೆ ಭಾವನೆ ಮತ್ತು ಅವರ ಸಪೋರ್ಟ್ ಅವರ ಸಲುವಾಗಿ ನಾವು ಇದು ಎನರ್ಜಿ ಡ್ರಿಂಕ್ ಅಂತ ಕೊಡ್ತಾ ಇದೀವಿ ತಾವು ನೋಡ್ತಾ ಇದ್ದೀರಿ ಇದು ಬಹಳಷ್ಟು ಗಂಭೀರವಾಗಿ ಘಟನೆ ನಡೆತಾ ಇದೆ ಇಲ್ಲಿ ಸಿಚುಯೇಷನ್ ಬಹಳ ಕಠಿಣ ಇದೆ ಹಗಲ ರಾತ್ರಿ ಇವರು ಕೆಲಸ ಮಾಡಿ ಎಲ್ಲರಿಗೆ ಟೆಸ್ಟಿಂಗ್ ಮಾಡಿಸೋದು ಅವರು ರಿಸ್ಕ್ ಲೈಫ್ ರಿಸ್ಕ್ ಅಲ್ಲಿ ತಗೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ ಸೊ ನಮ್ಮ ಸಂಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದು ಒಂದು ಸಪೋರ್ಟು ಅವ್ರದ್ದು ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಉದ್ದೇಶದಿಂದ ನಾವು ಸಂಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದು ಒಂದು ಎನರ್ಜಿ ಡ್ರಿಂಕ್ ಅಂತ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಉಜ್ವಲ್ ಸಿಂಗಿ ನಾ ಟ್ರೆಜರು ಖಜಾನ್ಶಿ ಸಂಸ್ಕಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗುರು ಓಕೆ ಕಾಸ್ಟ್ ಒಬ್ಬೊಬ್ಬರು ಬಂದ್ಬಿಡ್ರಿ ಎಲ್ಲರೂ ಹಾಂ ಬರ್ರಿ ಹಾಂ ಬರ್ರಿ
ಕರ್ನಾಟಕ ಕುರುಬ ಹೋರಾಟ ಸಮಿತಿ ವತಿಯಿಂದ ಸಿಂದಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ. ಕಳೆದ ಕೆಲ ದಿನಗಳ ಹಿಂದೆ ಎಂಡಿ ತಾಲೂಕು ಹಂಚಗಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ಅಪಮಾನವಾಗಿದ್ದನ್ನು ಖಂಡಿಸಿ ಇಂದು ಕರ್ನಾಟಕ ಕುರುಬರ ಹೋರಾಟ ಸಮಿತಿಯವರು ಮನವಿ ಸಲ್ಲಿಸಿದರು. ದೇಶಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತ ಶಿಕ್ಷೆ ಒದಗಿಸಬೇಕೆಂದು ಆಗ್ರಹಿಸಲಾಯಿತು. ಮನುಷ್ಯರಾಗಿ ಬದುಕಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ನಾಡಿನ ಜನತೆಗಾಗಿ, ಸರ್ವ ಸಹಯೋಗದೊಂದಿಗಾಗಿ ಸ್ವತಂತ್ರ ನಾಡನ್ನು ಕಟ್ಟಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ರಾಜನ ರೀತಿಯಲ್ಲಿ ಬದುಕುವ ಹಂತಕ್ಕೆ ತಂದು ಇವತ್ತು ಈ ದೇಶವನ್ನು ನಿರ್ಮಿಸಲಿಕ್ಕೆ ಮೊದಲ ಹಂತದ ಅಡಿಪಾಯ ಹಾಕಿದ್ದೆ ಇವತ್ತು ಕಿತ್ತೂರು ಸಂಸ್ಥಾನ. ಆ ಕಿತ್ತೂರು ಸಂಸ್ಥಾನ ಇದು ಜಿ ಟಿವಿ ಕನ್ನಡದ ಕೊಡುಗೆ.